ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲಾಗಲ್ಲ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಲು ಸರ್ವಪಕ್ಷ ಸಭೆಯನ್ನ ಕರೆಯುತ್ತೇವೆ, ಜುಲೈ 14 ಸಂಜೆ 4 ಗಂಟೆಗೆ ಸರ್ವಪಕ್ಷಗಳ ಸಭೆಯನ್ನ ನಡೆಸುತ್ತೇವೆ, ಈ ಬಗ್ಗೆ ಚರ್ಚೆ ಮಾಡಲು ಸರ್ವಪಕ್ಷಗಳ ಸಭೆ ಕರೆದು ಅಲ್ಲಿ ನಾವು ತೀರ್ಮಾನವನ್ನ ಮಾಡ್ತೀವಿ, ಅದಕ್ಕಾಗಿ ಜುಲೈ 14 ಸಂಜೆ 4 ಗಂಟೆಗೆ ಈ ಒಂದು ಸಭೆ ನಡೆಸುತ್ತೇವೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವರಿಗೂ ಕೂಡ ಆಹ್ವಾನವನ್ನ ನೀಡುತ್ತೇವೆ. ಕಾವೇರಿ ಭಾಗದ ಸಂಸದರು ಶಾಸಕರಿಗೂ ಸಭೆಗೆ ಆಹ್ವಾನವನ್ನ ನೀಡಲಾಗುತ್ತೆ. ಎಲ್ಲರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಶೇಕಡ 28 ನೀರಿನ ಕೊರತೆ ಇದೆ ಜಲವಾಯುಗಳಲ್ಲಿ. ಇದನ್ನ CWRC ಮುಂದೆ ಬಹಳ ಸ್ಪಷ್ಟವಾಗಿ ನಿಲುವನ್ನ ಹೇಳಿದ್ದೀವಿ. ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ಕೂಡುದು, ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುಯೇಷನ್ ನೋಡಿಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸಬ್ಮಿಷನ್ ಕೂಡ ಮಾಡಿದ್ದೀವಿ. ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 12 ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ನಾವು ಅಪೀಲ್ ಹಾಕಬೇಕು, ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಒಂದು ತೀರ್ಮಾನ. ಎರಡನೇ ತೀರ್ಮಾನ, ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು, ಅದು 14 4 ಗಂಟೆಗೆ ಕರೀಬೇಕು ಅಂತೇಳಿ ತೀರ್ಮಾನ ಮಾಡಿ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲಾಗಲ್ಲ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಲು ಸರ್ವಪಕ್ಷ ಸಭೆಯನ್ನ ಕರೆಯುತ್ತೇವೆ, ಜುಲೈ 14 ಸಂಜೆ 4 ಗಂಟೆಗೆ ಸರ್ವಪಕ್ಷಗಳ ಸಭೆಯನ್ನ ನಡೆಸುತ್ತೇವೆ, ಈ ಬಗ್ಗೆ ಚರ್ಚೆ ಮಾಡಲು ಸರ್ವಪಕ್ಷಗಳ ಸಭೆ ಕರೆದು ಅಲ್ಲಿ ನಾವು ತೀರ್ಮಾನವನ್ನ ಮಾಡ್ತೀವಿ, ಅದಕ್ಕಾಗಿ ಜುಲೈ 14 ಸಂಜೆ 4 ಗಂಟೆಗೆ ಈ ಒಂದು ಸಭೆ ನಡೆಸುತ್ತೇವೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವರಿಗೂ ಕೂಡ ಆಹ್ವಾನವನ್ನ ನೀಡುತ್ತೇವೆ. ಕಾವೇರಿ ಭಾಗದ ಸಂಸದರು ಶಾಸಕರಿಗೂ ಸಭೆಗೆ ಆಹ್ವಾನವನ್ನ ನೀಡಲಾಗುತ್ತೆ. ಎಲ್ಲರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಶೇಕಡ 28 ನೀರಿನ ಕೊರತೆ ಇದೆ ಜಲವಾಯುಗಳಲ್ಲಿ. ಇದನ್ನ CWRC ಮುಂದೆ ಬಹಳ ಸ್ಪಷ್ಟವಾಗಿ ನಿಲುವನ್ನ ಹೇಳಿದ್ದೀವಿ. ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ಕೂಡುದು, ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುಯೇಷನ್ ನೋಡಿಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸಬ್ಮಿಷನ್ ಕೂಡ ಮಾಡಿದ್ದೀವಿ. ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 12 ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ನಾವು ಅಪೀಲ್ ಹಾಕಬೇಕು, ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಒಂದು ತೀರ್ಮಾನ. ಎರಡನೇ ತೀರ್ಮಾನ, ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು, ಅದು 14 4 ಗಂಟೆಗೆ ಕರೀಬೇಕು ಅಂತೇಳಿ ತೀರ್ಮಾನ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.